ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗ್ತಿದೆ ಗ್ಯಾಂಗ್ ಕಟ್ಟೋ ಪ್ಲಾನ್. ಸೂಪರ್ ಗ್ಯಾಂಗ್ನಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ಬಿಗ್ ಬಾಸ್ ಮನೆಗೆ ಹೋಗಿ 4 ವಾರಗಳು ಕಳೀತಾ ಬರ್ತಾ ಇದೆ. ಒಂದೇ ಮನೆಯಲ್ಲಿ ಹುಟ್ಟಿ ಚಿಕ್ಕವರಿದ್ದಾಗಿನಿಂದ ಬೆಳೆದವರಲ್ಲೇ 108 ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ತವೆ. ಹೊಂದಾಣಿಕೆಯಾಗದೆ ಒಬ್ಬರಿಗೊಬ್ಬರು ಕಿತ್ತಾಡ್ತಾ ಇರ್ತಾರೆ. ಏನೋ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಇದ್ದವರನ್ನ ಒಂದೇ ಕಡೆ ಕೂಡಿ ಹಾಕಿದ್ರೆ ಬರದೇ ಇರುತ್ತಾ? ಬಿಗ್ ಬಾಸ್ ಮನೆಯಲ್ಲೂ ಆ ಅಪನಂಬಿಕೆಗಳ ಮಾತು, ಅವರು ಆಗಲ್ಲ ಇವರಾಗಲ್ಲ ಅನ್ನೋ ಮಾತು ಕೇಳಿ ಬರ್ತಾನೆ ಇರುತ್ತೆ. ಈ ಮಧ್ಯೆ ರಾತ್ರಿ ಊಟವೆಲ್ಲ ಆಗಿ ಮಾತನಾಡ್ತಾ ಮಂದಿ ಕುಳಿತಿರ್ತಾರೆ. ಯಾರ್ಯಾರಿಗೆ ಯಾರ್ಯಾರು ಮ್ಯಾಚ್ ಆಗ್ತಾರೆ ಅನ್ಸುತ್ತೋ ಅವರ ಬಳಿಯೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಈ ಮಧ್ಯೆ ಬಿಗ್ ಬಾಸ್ ಕಣ್ಣಿಗೆ ಬಿದ್ದದ್ದು ಬ್ರೋಗೌಡ ಹಾಗೂ ಸಂಪರ್ಕಿ. ಅವರ ಸಂಭಾಷಣೆ ಕೇಳಿದ ಪ್ರೇಕ್ಷಕರಿಗೆ ಓ, ಬಿಗ್ ಮನೆಯಲ್ಲೊಂದು ಗ್ಯಾಂಗ್ ಕಟ್ಟೋ ಕೆಲಸ ಸಲೀಸಾಗಿ ನಡೀತಾ ಇದೆ ಅಂತ ಅರ್ಥವೇನೋ ಆಯ್ತು. ದಿವ್ಯಾ ಸುರೇಶ್ ಹಾಗೂ ಬ್ರೋಗೌಡಗೆ ಮಾತುಕತೆ ಅಷ್ಟಕ್ಕಷ್ಟೇ. ಅದು ಈ ಬಾರಿಯ ವಾರದ ಕಥೆಯಲ್ಲೂ ಕಿಚ್ಚನ ಮುಂದೆ ಪ್ರೂವ್ ಆಯಿತು. ಅದೇ ವಿಚಾರ ಸಂಬರ್ಗೆ ಹಾಗೂ ಬ್ರೋಗೌಡ ಡಿಸ್ಕಷನ್ಗೂ ಕಾರಣವಾಯಿತು. ಬ್ರೋಗೌಡಗೆ ದಿವ್ಯಾಳನ್ನ ಹೇಗೆ ಮಾತಾಡ್ಸೋದು ಅನ್ನೋ ಗೊಂದಲ. ಮಾತಾಡಿಸದೇ ಇರೋದ್ರ ಹಿಂದೊಂದು ಕಾರಣವಿದೆ ಅಂತ ವೀಕ್ಷಕರಿಗೆ ಗೊತ್ತಾಗಿದೆ ಇವತ್ತು. ದಿವ್ಯಾ ಬ್ರೋಗೌಡ ಬಗ್ಗೆ ಸ್ವಲ್ಪ ತಪ್ಪಾಗಿ ತಿಳಿದಿದ್ದಾಳೆ ಅನ್ಸುತ್ತೆ. ಅದನ್ನೇ ಸಂಬರ್ಗಿ ಬಳಿ ಹೇಳಿದ್ರು ಬ್ರೋಗೌಡ. ನಂಗೆ ಅವಳು ಮಾತಾಡೋಕೆ ಸಿಗಲ್ಲ, ಸ್ವಲ್ಪ ಸಮಯದ ಹಿಂದೆ ಇಲ್ಲೇ ಸಿಕ್ಕಿದ್ಲು, ಆದ್ರೆ ಮಾತಾಡೋಕೆ ಆಗ್ಲಿಲ್ಲ ಅಂತ ಬ್ರೋಗೌಡ ನೋವನ್ನ ಹೇಳ್ಕೊಂಡ್ರೆ ಸಂಬರ್ಗಿ ಸಪೋರ್ಟ್ ಮಾಡುವ ಬರದಲ್ಲಿ ಮತ್ತಿನೇನೇನೋ ಹೇಳಿದ್ರು. ದಿವ್ಯಾಳಿಗೆ ನೀನು ಕಾಳ ಹಾಕ್ತಾ ಇದ್ಯಾ ಅನ್ನೋ ಮನಸ್ಥಿತಿ ಇದೆ, ಅದನ್ನ ತಲೆಯಿಂದ ತೆಗೆದು ಹಾಕೋ ತರ ಮಾತಾಡೋ ಅನ್ನೋದ. ಅವಳು ನೀನ್ ಕಾಳ ಹಾಕ್ತೀಯಾ ಲೈನ್ ಹಾಕ್ತೀಯಾ ಅನ್ಕೊಂಡಿದ್ದಾಳೆ. ಅವಳು ಮುಂದೆ ಸಾಫ್ಟ್ ಆಗ್ಬೇಡ, ಖಡಕ್ ಆಗಿನೇ ಮಾತಾಡು, ನಿನ್ನ ಮನಸ್ಸಲ್ಲಿ ಏನಿಲ್ಲ ಅನ್ನೋದನ್ನ ತೋರಿಸು ಅಂದ್ರು. ಇದಕ್ಕೆ ಶಮಂತ್ ಕೂಡ ಹೌದು ಹೌದು ಅಂತ ತಲೆಯಲಾಡಿಸ್ದ. ಆದ್ರೆ ಈ ಮಧ್ಯೆ ದಿವ್ಯಾಳಿಗೆ ಅದನ್ನ ಹೇಳ್ತೀನಿ, ಆದ್ರೆ ಆಕೆ ಈಗ ಸಿಗಲ್ಲ, ಬೆಳಗ್ಗೆ ಮಾತಾಡ್ತೀನಿ. ಮನೆಯೆಲ್ಲ ಫುಲ್ ಆ ವಾಲ್ಯೂಮ್ ಕಡೆನೆ ವಾಲಿತಾರೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ವಿಶ್ವ, ನಾನು, ನೀವು ವೈಷ್ಣವಿ ಸೂಪರ್ ಗ್ಯಾಂಗ್ ಆಗಿದ್ದೀವಿ, ವಿಶ್ವನನ್ನ ಮಂಜಿನಿಂದ ಎಳ್ಕೊಂಡ್ಬಿಡ್ಬೇಕು ಅಂತ ಬ್ರೋಗೌಡ ಪ್ರಶಾಂತ್ ಸಂಬರ್ಗಿಗೆ ಹೇಳಿದ್ದಾರೆ. ಅಂತೂ ಎಲ್ಲ ಒಂದೇ ಟೀಮ್ ಸದಸ್ಯರು ಅಂತ ಬಿಗ್ ಬಾಸ್ ಒಂದೇ ಮನೆಯೊಳಗೆ ಬಿಟ್ಟಿದ್ರೆ ಬ್ರೋಗೌಡ ಹಾಗೂ ಸಂಬರ್ಗಿ ಸೇರಿ ಮತ್ತೊಂದು ಟೀಮ್ ಕಟ್ಟೋದಕ್ಕೆ ಹೊರಟಿದ್ದಾರೆ. ಆ ಟೀಮ್ಗೆ ಮತ್ತಿನ್ಯಾರು ಯಾರು ಸೇರ್ತಾರೋ ನೋಡೋಣ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.